ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು ಮಾರ್ನಿಂಗ್ ಬೆಳಿಗ್ಗೆ 3 ಗಂಟೆ ಆಗಿದೆ. ಏನು ವಿಷಯ ಅಂದರೆ, ನಾವೆಲ್ಲರೂ ಗೃಹಪ್ರವೇಶಕ್ಕೆ ಸೀರೆಗಳನ್ನ ತರೋಕ್ಕಿಂತ ಕಂಚಿಗೆ ಹೋಗ್ತಾ ಇದ್ದೀವಿ. ಗೃಹಪ್ರವೇಶ ಬಂದು ನಮ್ಮ ಮನೆಯವರ ಸೋದ್ರ ಮಾವ, ಎರಡನೇ ಸೋದ್ರ ಮಾವ ಇದ್ರಲ್ಲ, ಅವ್ರದ್ದು ಗೃಹಪ್ರವೇಶ ಇದೆ. ಹಾಗಾಗಿ ನಾವು ಕಂಚಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾನು ನಿಮಗೆ ಆದಷ್ಟು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾವು ಯಾವ ಶಾಪ್ಗೆ ಹೋಗ್ತೀವಿ ಮತ್ತು ಯಾವ್ಯಾವ ಥರ ಸೀರೆ ಇರುತ್ತೆ ಅಂತ ಹೇಳಿ ನಾನು ನಿಮಗೆ ವೀಡಿಯೋನ ಮಾಡ್ತೀನಿ. ಆದಷ್ಟು ಅವರು ವೀಡಿಯೋ ಮಾಡೋಕ್ಕಿಂತ ಒಂದಷ್ಟು ವೀಡಿಯೋಗಳನ್ನ ಮಾಡ್ಕೋತೀನಿ. ಮತ್ತು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಬನ್ನಿ, ಹೋಗೋಣ. ಬೆಳಿಗ್ಗೆನೇ ಚಳಿ ಇದೆ, 3 ಗಂಟೆಗೆ ಎಲ್ಲರೂ ಇದ್ದು ರೆಡಿ ಆಗ್ತಾಯಿದ್ದಾರೆ. ಇನ್ನೇನು ಹೊರಡ್ಬೇಕು ಇವಾಗ, 3 ಗಂಟೆ ಆಯ್ತು ಇವಾಗ. ಹಾಗಾಗಿ ಬನ್ನಿ, ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಮ್ಮ ಸೋದರು, ನಮ್ಮ ಮನೆಯವರ ಸೋದರು ಮಾವ ಅವ್ರದ್ದು ಗೃಹಪ್ರವೇಶ ಇದೆ. ಹಾಗಾಗಿ ಸೀರೆ ತರಕ್ಕೆ ಅಂತ ನಾವು ಕಂಚಿಗೆ ಹೋಗ್ತಾ ಇದ್ದೀವಿ. ಕಂಚಿಲಿ ಗೊತ್ತಲ್ಲ ಯಾವ ಶಾಪ್ ಫೇಮಸ್ ಇದೆ ಅಂತ. ಬಾಬುಶಾ ಅನ್ನೋ ಶಾಪ್ಗೆ ನಾವು ಹೋಗ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಆಂಟಿಯವರು ಇದ್ದಾರೆ, ಮತ್ತು ನಮ್ಮ ಆಂಟಿ ಮಕ್ಕಳಿದ್ದಾರೆ. ಇಲ್ಲಿ ಎಲ್ಲೋ ಕಲರ್ ಡ್ರೆಸ್ ಹಾಕಿದಾರಲ್ಲ, ಅವ್ರದ್ದೇ ಗೃಹಪ್ರವೇಶ ಇರೋದು. ರತ್ನ ಆಂಟಿ ಅಂತ ಹೇಳಿ ನಮ್ಮ ಮನೆಯವರ ಎರಡನೇ ಸೋದರು ಮಾವ ಆಂಟಿಯವರು, ಅವ್ರ ಮನೆ ಗೃಹಪ್ರವೇಶಕ್ಕೆ ನಾವೆಲ್ಲರೂ ಹೋಗ್ತಾ ಇರೋದು. ಅದು ಟೈಮ್ ಬಂದು ಬೆಳಿಗ್ಗೆನೆ ಮಾರ್ನಿಂಗ್ 3 ಗಂಟೆ ಆಗಿದೆ. ಅವಾಗೆಲ್ಲರೂ ಚಳಿಯಲ್ಲಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅವ್ರು ಬಂದು ನಮ್ಮ ಅಕ್ಕ, ಅಂದರೆ ನಮ್ಮ ಮನೆಯವರ ಮನೆಯವರ ಅಕ್ಕ ಅವರು, ಅವ್ರನ್ನ 3ನೇ ಸೋದರು ಮಾವನಿಗೆ ಮದುವೆ ಮಾಡಿರೋದು. ಹಾಗಾಗಿ ನಾವೆಲ್ಲರೂ ಒಂದೇ ಕಡೆ, ಒಂದೇ ಸ್ವಲ್ಪ ಗ್ಯಾಪಲ್ಲೇ ಇರೋವಂಥದ್ದು ಎಲ್ಲರೂ ಒಂದೇ. ಇವರು ನಮ್ಮ ಅಕ್ಕ, ಅವ್ರು ನಮ್ಮ ಆಂಟಿ ಅಂದರೆ, ನಮ್ಮ ಆಂಟಿ ಅಂದರೆ ನಮ್ಮ ಮನೆಯವರ ಚಿಕ್ಕಮ್ಮ. ಮತ್ತು ಬೇರೆಯವರು ಅವರ ಮಾವನ ಮಕ್ಕಳು, ಮತ್ತು ಅವರ ದೊಡ್ಡ ಸೋದರ ಮಾವ ಹೆಂಡತಿ ಎಲ್ಲರೂ ಹೋಗ್ತಾ ಇರೋಂಥದ್ದು. ಒಂದು 10-12 ಮೆಂಬರ್ಸ್ ಹೋಗಿದ್ವಿ, ಮಕ್ಕಳಿದ್ದರು ಬಂದಿದ್ದರು. ಹಾಗಾಗಿ ಹೋಗಿದ್ವಿ. ನೋಡಿ ಎಷ್ಟು ಕತ್ಲೆ ಇದೆ ಅಂತ, 3-3:30 ಆಗಿತ್ತು ಅವಾಗ. ಆಗ ನಾವು ಹೋಗ್ಬಿಟ್ವಿ ಇಲ್ಲಿಂದ. ನೋಡಿ ಬೆಳಕಾಗ್ತಾ ಇದೆ, ಸ್ವಲ್ಪ ತುಂಬ ಚಳಿ ಇರ್ತಿತ್ತು, ತುಂಬ ಚಳಿ ಇತ್ತು. ಇದರಲ್ಲೇ ಎಲ್ಲರೂ ಸೀರೆ ನೋಡೋ ಖುಷಿಲಿ, ಜೋಶಲ್ಲಿ ಬೇಗ ಎದ್ದು ರೆಡಿಯಾಗಿ ಹೋಗಿದ್ದೀವಿ. ನೋಡಿ ಹೆಂಗಿದೆ ರೋಡ್, ಅವಾಗ ಒಳ್ಳೆ ಮಹಿಮ ಬೀಳ್ತಾ ಇದೆ, ಗಾಡಿಗಳೆಲ್ಲ ಕಮ್ಮಿ ಇದೆ. ರೋಡ್ ಎಷ್ಟು ಕ್ಲೀನಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ನಮಗೆ, ಅಂದರೆ ಏನೋ ಒಂಥರ ಖುಷಿ ಅನಿಸಿದೆ. ಫಸ್ಟ್ ಇನ್ನೊಂದು ಏನಂದರೆ ನಮಗೆ ಖುಷಿ, ಅದನ್ನು ನೋಡೋದೇ ಒಂದು ದೊಡ್ಡ ಖುಷಿ ಆ ಥರ ಇತ್ತು. ಹಾಗಾಗಿ ಹೋಗ್ಬೇಕಾದ್ರೆ ನಾವೆಲ್ಲರೂ ಇದೇ ಅಂತಲ್ಲ, ನಾವೆಲ್ಲರೂ ಹೋಗ್ಬೇಕಾದ್ರೆ ಇಷ್ಟೇ ಖುಷಿಯಾಗಿ ಹೋಗ್ತೀವಿ. ನೋಡಿ ಹಾಗೆ ಸುಗ್ಗಿ ಆವಾಗ ತಾನೆ ಹೋಗ್ತಾ ಇದ್ದಾನೆ, ಉದಯ ಆಗ್ತಾ ಇದೆ. ಹಾಗೆ ಇರಲಿ ಅಂತೇಳಿ ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ. ಮಾರ್ನಿಂಗಂದು ಇದನ್ನೆಲ್ಲ ನಾವು ನೋಡೋದು ಸರಿ ಅಷ್ಟೊಂದು ಇದೀರಲ್ಲ, ನಾವು ಮನೆ ಒಳಗಡೆ ಇರೋದ್ರಿಂದ ಬೆಳಿಗ್ಗೆ ಮಾರ್ನಿಂಗ್ ಇದೆಲ್ಲ ನೋಡಲ್ಲ. ಹಾಗಾಗಿ ಮತ್ತೆ ಒಂದು ಟೈಮ್ ಬೆಳಿಗ್ಗೆ ಆಯ್ತಲ್ಲ, ಕಾಫಿ ಕುಡಿಯೋಣ ಅಂತ ಹೇಳಿ ನಾವು ಶಾಪ್ ನಿಲ್ಸಿದ್ವಿ. ಇವ್ರದೇ ಗೃಹಪ್ರವೇಶ, ನಮ್ಮ ಮನೆಯವರ ಸೋದರ ಮಾವನ ಎರಡನೇ ಆಂಟಿ ಏನೋ ಹೇಳ್ತಾ ಇದ್ದಾರೆ. ಆಂಟಿ ಹಾಗೆ ಎಲ್ಲ ಕಾಫಿ ಕುಡಿದು ಎಲ್ಲೋ ಮೇನ್ ರೋಡಲ್ಲಿ ನಿಲ್ಲಿಸಿದ್ವಿ. ಹೇಗಿದೆ ಅದೇ, ಇನ್ನು ನೋಡೋಣ ಒಳಗಡೆ ವಿಡಿಯೋ ಮಾಡೋಕ್ಕೆ. ಈ ಹಾಲು ಇದ್ರೊಳಗಡೆ ಇಟ್ಟರೆ ಬಿಸಿ ಇರುತ್ತೆ, ಹಂಗೆ ಕುದ್ದಿ ಕುದ್ರಿ ಗಟ್ಟಿ ಆಗ್ಬಿಡಲ್ವಾ, ಅದಕ್ಕೆ ಈ ತರ. ಏನು ಕಾಫಿ ಏನೋ ಅಂತೇಳಿ ಟ್ರಿಕ್ಸ್ನ ಹೇಳ್ತಾ ಇದ್ರು, ಹಾಲು ಗಟ್ಟಿ ಆಗ್ಬಾರ್ದು ಬಿಸಿ ಇರಲಿ ಅನ್ನೋದನ್ನ ನಮ್ಮ ಮಕ್ಕ ಹೇಳ್ತಾ ಇದ್ರು. ನೇಚರ್ ಹೇಗಿದೆ ಅಂದರೆ ಫುಲ್ ನಮ್ಮ ಮಂಡ್ಯ ಸೈಡ್ ಥರ ಇದೆ ನೋಡೋಕ್ಕೆ, ಒಂಥರ ಖುಷಿ ಆಯಿತು. ಹಾಗಾಗಿ ನಿಮಗೆಲ್ಲ ನಮ್ಮ ವಿಡಿಯೋ ಹೇಗೆ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆದಷ್ಟು ನಾನು ಶಾಪಲ್ಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಪರ್ಮಿಷನ್ ಇಲ್ಲ ಅಂತಾರೆ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಹೀಗೆಂದರೆ ಅವರು ಪರ್ಮಿಷನ್ ಎಲ್ಲ ಕೊಡಲ್ಲ, ಮಾಡೋಕ್ಕೆ ಬಿಟ್ಟಿಲ್ಲ. ನಾನು ಆದಷ್ಟು ಸ್ವಲ್ಪ ಮಾಡಿದ್ದೀನಿ ನೋಡೋಣ. ಹಾಗೆ ಟಿಫನ್ ಮಾಡಿದೆ ನೋಡಿ, ಇಂದ್ರಾ ಅವರು ಎಲ್ಲರಿಗೂ ಟಿಫನ್ ಬಡಿಸ್ತಾ ಇದ್ದಾರೆ. ಮಾರ್ನಿಂಗ್ ಟಿಫನ್ ಚಿತ್ರಾನ್ನ ಮನೇಲೆ ಮಾಡ್ಕೊಂಡ್ ಬಂದಿದ್ದಾರೆ. ಈ ಸ್ವೆಟರ್ ಹಾಕಿದಾರಲ್ಲ ಅವರು, ಅಲ್ಲಿ ಮೇಲೈತೆ ಅಂದಲ್ಲ ಐಶು.
ನನಗೊಂದ್ರ ನೋಡಿ ನಮ್ ಇಂದ್ರ ಚಾನಲ್ ಅವರು ನಮ್ ಇಂದ್ರಿಗೆಲ್ಲ ಸಪೋರ್ಟ್ ಇಂದ್ರ ಚಿತ್ರಾನ್ನ ಹೇಗಿದೆ ಚೆನ್ನಾಗಿದ್ಯಾ ಹಾ ಅತ್ತೆ ಹೆಂಗಿದೆ ತಿಂಡಿ ಚೆನ್ನಾಗಿದೆ ಈರುಳ್ಳಿ ನಿಂಬೆಹಣ್ಣು ಎಲ್ಲ ಹಾಕವ್ರೆ ತುಂಬಾ ಟೇಸ್ಟಿ ಆಗಿದೆ ನೋಡಿ ಇವ್ರು ಹೇಳ್ತಾ ಇದಾರೆ ಬಟಾಣಿ ಇರ್ಬೇಕಿತ್ತು ಅಂತ ಸದ್ಯದಲ್ಲ ಮಿಸ್ ಆಗೋಯ್ತು ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತಂತೆ ಜೇನು ತಿಂಡಿ ಹೇಗಿತ್ತಪ್ಪ ದೋಸೆ ದೋಸೆ ತಿಂತ ಇದ್ಯಾ ಚೆನ್ನಾಗಿಲ್ವೇನೋ ಆಯ್ತು ಅಜ್ಜಿ ಕೇಳೋಣ ಬಿಡು ನೆಕ್ಸ್ಟ್ ಏನಾದ್ರು ಮಾಡಕ್ಕೆ ಐಶು ಸೂಪರಾ ಸುಷ್ಮಾ ಸೂಪರಾ ಶಾಪ್ ಬಂದು ಇದೇನೆ ಹೇಶ್ ಬಾಬುಶಾ ಅಂತೇಳಿ ಇದು ಫೇಮಸ್ ಎಲ್ರಿಗೂ ಗೊತ್ತಿರೋಂಥದ್ದೆ ವಿಡಿಯೋದಲ್ಲಿ ಮಾತಾಡಿದ್ದು ನಮ್ಮ ಮನೆಯವರ ಸೋದ್ರ ಮಾವನ ಮಗಳು ದೊಡ್ಡ ಸೋದ್ರ ಮಾವನ ಮಗಳು ಮಾತಾಡಿದ್ದು ಅವಳೇ ವಿಡಿಯೋ ಮಾಡ್ತಾ ಇದ್ದಳು ಹಾಗಾಗಿ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಒಳಗಡೆ ಪರ್ಮಿಷನ್ ಇರಲಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಆದಷ್ಟು ನಾನು ಪಿಕ್ಕನ್ನು ವಿಡಿಯೋ ಮಾಡಿದ್ದೀನಿ ನೋಡೋಣ ನಿಮಗೆಲ್ಲ ಹೇಗನ್ನಿಸ್ತದೆ ನಾನು ತೋರ್ಸೋಣ ಅಂತಲೇ ಹೋದೆ ಬಟ್ ಅಲ್ಲಿ ಆ ಥರ ಪರ್ಮಿಷನ್ ಬರಲಿಲ್ಲ ಹಾಗಾಗಿ ನನಗೆ ಎಷ್ಟು ಆಗುತ್ತೋ ಅಷ್ಟನ್ನ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಹೀಗೆ ಇನ್ನೊಂದು ಏನಾದರೆ ಫ್ರೆಂಡ್ಸಲ್ಲಿ ಶಲ್ಯ ಮತ್ತು ಪಂಚೆಗಳು ತುಂಬ ಚೆನ್ನಾಗಿದೆ ಅದರಲ್ಲಿ ಸ್ಟಿಚಿಂಗ್ ಕೂಡ ಅದರಲ್ಲೇ ಮಾಡಿಸ್ಕೋಬೋದಂತೆ ಶರ್ಟ್ ಎಲ್ಲ ಬರುತ್ತೆ ಮತ್ತು ಶಾಲ್ ಥರ ಎಲ್ಲ ಬರುತ್ತೆ ಅದೇನಂದರೆ ಅದು ಎಷ್ಟು ಕಾಸ್ಟ್ಲಿ ಅಂತ ಹೇಳೋಕ್ಕೆ ನಮಗೆ ಕೇಳಿನೇ ಸುಸ್ತಾಯಿತು 50,000, 40,000, 60,000 ಆಗಿವೆ ಅದನ್ನು ತಂದು ನಾವು ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ಅವ್ರ ಮನೆ ಗೃಹ ಪ್ರವೇಶ ಅಲ್ವಾ ಹಾಗಾಗಿ ಅವ್ರಿಗೆ ಬೇಕೇ ಬೇಕು ಹಾಗಾಗಿ ನಮ್ಮ ಮಾಮವ್ರಿಗೆ ಮತ್ತು ನಮ್ಮ ಆಂಟಿಯವ್ರು ಪರ್ಚೇಸ್ ಮಾಡ್ತಾಯಿದ್ರು ಒಂಥರ ಖುಷಿ ಆಯಿತು ಎಲ್ಲರೂ ಖುಷಿ ಖುಷಿಯಿಂದ ಶಾಪಿಂಗ್ ಮಾಡಿದ್ರು ಹೇಗೆ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ ಯಾಕೆ ನಾನು ಹೋಗೋಷ್ಟರಲ್ಲಿ 8:00 ಆಗಿತ್ತು 8:30 ಅಷ್ಟರಲ್ಲ ಇದು ಮಾಡಿ ತಿಂಡಿ ಎಲ್ಲ ಮಾಡಿ ನಾವು ಶಾಪ್ ಒಳಗಡೆ ಹೋದ್ವಿ ಶಾಪಿಂಗ್ ಎಲ್ಲ ಬೇಗನೆ ಮುಗೀತು ಯಾರೂ ಲೇಟ್ ಮಾಡಿಲ್ಲ ತುಂಬ ಚೆನ್ನಾಗಿತ್ತು ಬಟ್ ಏನು ಆರಾಮ ಅನ್ನಿಸ್ತು ಸ್ವಲ್ಪ ಕ್ರೌಡ್ ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ನಮಗೂ ಖುಷಿ ಖುಷಿಯಿಂದ ಅವ್ರಿಗೆ ಯಾರ್ಯಾರಿಗೆ ಯಾವ್ಯಾವ ಸೀರೆ ಬೇಕು ಅಂತೇಳಿ ಎಲ್ಲರೂ ತೊಗೊಂಡಿದ್ದಾರೆ ವೀಡಿಯೋಸನ್ನ ನಾನು ನೆಕ್ಸ್ಟ್ ಮಾಡ್ತೀನಿ ನೆಕ್ಸ್ಟ್ ಸೀರೆಗಳು ನಾವು ಯಾವ ತಂದಿದ್ದೀವಿ ಅಂತ ಸ್ವಲ್ಪ ಎಲ್ಲ ತೋರಿಸೋಕ್ಕಾಗಲ್ಲ ಒಂದಷ್ಟು ಸೀರೆಗಳನ್ನ ನಾನು ತೋರಿಸ್ತೀನಿ ಎಲ್ಲ ಅವ್ರವ್ರ ಹತ್ರ ಇದೆ ಎಲ್ಲರ ಹತ್ರ ಹೋಗಿ ನಾವು ಕೇಳೋಕ್ಕಾಗಲ್ಲ ಹಾಗಾಗಿ ಬೇಡ ಅವರು ಸೀರೆ ಉಟ್ಕೊಂಡಾಗಲೇ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಾವೊಂದಷ್ಟು ಜನ ತಂದಿರೋಂಥದ್ದು ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗಾಗಿ ಅಂದರೆ ಸೀರೆಗಳು ಮಾತ್ರ ಅಂಥ ಚೆನ್ನಾಗಿದೆ ತುಂಬ ಅಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ನಾನು ಹಿಂಗೆ ಸುಮ್ಮನೆ ಏನೋ ಇಟ್ಕೊಂಡೋಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಪಾಪ ಆ ಥರ ಎಲ್ಲ ಪರ್ಮಿಷನ್ ಇಲ್ಲ ಆ ಥರ ಮಾಡಬಾರ್ದು ನಾವೂ ಅಂದರೆ ನನಗೇನು ಕೇಳಿಸ್ತೀನಿ ಏನಾದ್ರು ಒಂಚೂರು ತೋರಿಸೋಣ ವಿಡಿಯೋದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ವಿಡಿಯೋನ ಮಾಡಿರೋದು ಸ್ವಲ್ಪ ಕಷ್ಟನೇ ಆಯಿತು ವಿಡಿಯೋ ಮಾಡೋಕ್ಕೆ ಹಾಗಾಗಿ ಎಲ್ಲ ಸೀರೆಗಳು ತುಂಬ ಚೆನ್ನಾಗಿದೆ ಎಲ್ಲರೂ ತುಂಬಾ ಪರ್ಚೇಸು ಮಾಡಿದ್ದಾರೆ ಸದ್ಯಕ್ಕೆ ಪರ್ಚೇಸ್ ಮಾಡಿ ಕಮ್ಮಿ ಮಾಡಿದ್ದಂದರೆ ನಾನೇ ಕಮ್ಮಿ ಮಾಡಿರೋದು ಎಲ್ಲರೂ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದಾರೆ ಇಲ್ಲಿ ಏಕೆಂದರೆ ಫಂಕ್ಷನ್ ಸಮಯದಲ್ಲಿ ಎಲ್ಲರಿಗೂ ಜಾಸ್ತಿ ಇರಲೇಬೇಕಲ್ವಾ ಹಾಗಾಗಿ ಶಾಪಿಂಗ್ ಮಾಡಿದ್ದಾರೆ ಕೊಡೋರಿಗೆಲ್ಲ ತುಂಬ ಒಳ್ಳೊಳ್ಳೆ ಸ್ಯಾರೀಸ್ ಇದೆ ಅದನ್ನು ನಮ್ಮ ಆಂಟಿಯರು ಕೊಡೋರಿಗಂತಲೇ ಒಂದು ತುಂಬ ಸ್ಯಾರೀಸ್ ತೊಗೊಂಡಿದ್ದಾರೆ ಹಂಗಂತ ಹೇಳಿ ಎಲ್ಲರೂ ಇಷ್ಟು ಸ್ಯಾರಿನ ತೊಗೊಂಡ್ರು ಇದೆಲ್ಲ ಲಂಗ ಮಕ್ಕಳಿಗೆ ಹೊಲಿಸೋಂಥದ್ದು ಅದನ್ನು ಹೇಳ್ತಾ ಇದೆ ಅದನ್ನು ಕೇಳಿದೆ ನಾನು ಈಗ ಇತ್ತು ಯಾವುದಿದ್ರು ಅಂತೆಲ್ಲ ಕೇಳಿದೆ ಎಷ್ಟು ಚಿಕ್ಕ ಪೀಸ್ ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಅಂದರೆ ಒಳಗಡೆ ದೊಡ್ಡದಾಗಿದೆ ಆ ಫೋಲ್ಡಿಂಗ್ ನೋಡಿ ನನಗೆ ಖುಷಿಯಾಯಿತು ಚಿಕ್ಕ ಇಷ್ಟೇ ಇಷ್ಟಿದೆ ಕರ್ಚಿಫ್ ಥರ ಹೀಗಿದೆ ಫ್ರೆಂಡ್ಸ್ ಹಾಗೆ ನೋಡೋದಿಲ್ಲ ಹೇಗಿದೆ ಅಂತ ಎಲ್ಲ ಫುಲ್ ಶಾಪಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಹೀಗೆ ಇದೆಲ್ಲ ಲಂಗ ಮತ್ತು ಅಲ್ಲಿ ದಾವಣಿ ಲಂಗ ದಾವಣಿಗೆ ಅಂತ ಹೊಲಿಸೋಂಥ ಸೆಕ್ಷನ್ ಇದು ಸಾರಿ ಸೆಕ್ಷನಲ್ಲಿ ಅಷ್ಟೊಂದು ಮಾಡ್ಕೊಳಕ್ಕೆ ಆಗಲಿಲ್ಲ ವಿಡಿಯೋನ ಇಲ್ಲಿ ಪಂಚೆ ಎಲ್ಲ ಇದು ಮಾಡ್ತಿದ್ರಲ್ಲ ಅಲ್ಲಿ ಸ್ವಲ್ಪ ಮಾಡಿದಂಥ ಫೋರ್ ಮಾಡಿದಂಥದ್ದು ಯಾರೆಲ್ಲ ಈ ಶಾಪ್ಗೆ ವಿಸಿಟ್ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಮಗಂತೂ ಖುಷಿಯಾಯಿತು ಯಾಕಂದರೆ ಬೇಗನೆ ಶಾಪಿಂಗ್ ಮುಗೀತು ಬೇಗ ಬಂದ್ವಿ ಎಲ್ಲರೂ ಖುಷಿ ಖುಷಿಯಾಗಿ ಬಂದ್ವಿ ಒಳ್ಳೆ ಊಟ ಅಂದರೆ ಇನ್ನೊಂದು ಏನಂದರೆ ಅಲ್ಲಿ ಏಜ್ ಬಾಬುಶಾದಲ್ಲಿ ಹೋದವ್ರಿಗೆ ಊಟನೂ ವ್ಯವಸ್ಥೆ ಇದೆ ಊಟನೂ ತುಂಬ ಚೆನ್ನಾಗಿತ್ತು ಅನ್ನ ಸಾರು ಪಲ್ಯ ಮಾಡಿದರು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫೋಟೋ ಯಾಕೆಂದರೆ ಬ್ಯಾಗ್ ಎಲ್ಲ ಇತ್ತು ಮತ್ತು ಬ್ಯುಸಿ ಇತ್ತು ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಚೆನ್ನಾಗಿತ್ತು ನೋಡಿ ಇವರಿಬ್ಬರು ಬಂದಿದ್ದರು ನಮ್ಮ ಅಕ್ಕನ ಮಗ ಮತ್ತು ಇನ್ನೊಬ್ಬರು ನಮ್ಮ
ಇನ್ನೊಬ್ರು ಮಗ ನಮ್ಮ ಸ್ಮಿತಿನ ಮಗ ಅಂತೇಳಿ ಅವ್ರಿಗೆ ಇಬ್ರು ಬಂದಿದ್ರು. ಯಾಕಂದ್ರೆ ಅವರು ಅಂದ್ರೆ ನಮ್ಮ ಮನೆಗಳಲ್ಲಿ ಎಲ್ಲರೂ ಹೋಗ್ಬೇಕಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಹೋಗ್ತೀವಿ. ಒಂದು ಫಂಕ್ಷನ್ ಅಂದ್ರೆ ಅಷ್ಟೇ ಎಲ್ಲ ಒಟ್ಟಾಗಿ ಸೇರ್ತೀವಿ. ಅದೇ ಒಂದು ಖುಷಿ. ಏನೇ ನಮ್ಮ ಯಾವುದೇ ಟೈಮಲ್ಲಿ ಏನೇ ಆಗಿದ್ರು ಒಂದೇನಾದ್ರು ಫಂಕ್ಷನ್ನು ಒಂದು ಅಂದಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಎಲ್ಲರೂ ಒಟ್ಟಿಗೆ ಹೋಗೋವಂಥದ್ದು ಅದು ನಮ್ಮ ಮನೆಗಳಲ್ಲಿ ಎಲ್ಲರೂ ಖುಷಿ ಪಡೋವಂಥದ್ದು. ಬೇರೆಯವ್ರಿಗೆ ಯಾಕೆಂದರೆ ನಾವು ಹಂಗಿರೋದ್ರಿಂದ ತುಂಬ ಕುಟುಂಬದಲ್ಲಿ ಇರೋ ಥರ ಅನಿಸುತ್ತೆ. ಹಾಗಾಗಿ ನಾವೇನೇ ಒಂದು 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 ಪೂಜೆಗೆ ಹೋಗಲಿ ಒಂದೆಲ್ಲರೂ ಟ್ರಿಪ್ಪಿಗೆ ಹೋಗಲಿ ನಾವು ಫ್ಯಾಮಿಲಿ ಸಮೇತ ಹೋಗ್ತೀವಿ. ಅದೇ ಒಂದು ದೊಡ್ಡ ಖುಷಿ. ನಮ್ಮ ಫ್ಯಾಮಿಲಿ ನೋಡೋಕ್ಕೆ ನಮಗೂ ಒಂಥರ ಖುಷಿ ಆಗುತ್ತೆ. ಫಸ್ಟ್ ನನಗೆ ಇನ್ಸ್ಪೈರ್ ಆಗಿದ್ದು ನಮ್ಮ ಫ್ಯಾಮಿಲಿ ಇದೇನೆ. ಇದೇ ವಿಷಯಕ್ಕೇ ನನಗೂ ಫ್ಯಾಮಿಲಿ ಇಷ್ಟ ಆಗಿದೆ ನನಗೆ. ನಮ್ಮ ಮದುವೆ ಆಗೋವಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಬರೋದು ಅಂದ್ರೆ ನೋಡಿದ್ರೆ ಖುಷಿ ಆಗ್ತಿತ್ತು. ಈಗ ಅಷ್ಟೇ ನಾವೆಲ್ಲರೂ ಹೋದರೆ ಒಟ್ಟಿಗೆ ಹೋಗ್ತಾ ಇರ್ತೀವಿ. ಹಾಗೆ ಅದಕ್ಕೇ ನಮ್ಮ ವೀಡಿಯೋಗಳನ್ನ ನೀವು ಮಿಸ್ ಮಾಡ್ಕೋಬೇಡಿ. ಇನ್ನು ನಿಮಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಹಾಂ, ಇದು ಬಂದು ಪಾರ್ಕಿಂಗ್ ಜಾಗ. ಇಲ್ಲಿಗೆ ಬಂದ್ವಿ ಅಂದರೆ ಬಾಬುಶಾದಲ್ಲಿ ಅವರೇನೆ ನಮಗೆ ಆ ಕಡೆಯಿಂದ ಕಳಿಸ್ತಾರೆ. ಲಗೇಜ್ ಎಲ್ಲ ಇರುತ್ತಲ್ಲ, ಹಾಗಾಗಿ ನಮ್ಮ ಒಳಗಡೆ ಬಿಟ್ಟಿರಲಿಲ್ಲ. ಏನೋ ಪರ್ಮಿಷನ್ ಇಲ್ಲ ಅಂತೇಳಿ ನಮ್ಮ ವ್ಯಾನ್ನ ಒಳಗಡೆ ಬಿಟ್ಟಿರಲಿಲ್ಲ. ಹಾಗಾಗಿ ಅವರು ಅಲ್ಲಿಗೆ ತಗೊಂಡ್ಬಿಟ್ರು. ಆಮೇಲೆ ಸ್ವಲ್ಪ ಅಲ್ಲಿಂದ ಬಂದಮೇಲೆ ಕಾಫಿ ಕುಡಿಯೋಣ ಅಂತೇಳಿ ಸ್ವಲ್ಪ ಏನಾಗುತ್ತಲ್ಲ ಸ್ನಾಕ್ಸ್ ಮತ್ತು ಜ್ಯೂಸು ಜ್ಯೂಸಿನ ಕುಡಿ ಅಂತೇಳಿ ಹೇಳಿದ್ದಾರೆ. ನಿಮಗೆಲ್ಲ ಹೇಗನ್ನಿಸ್ತು ನಮ್ಮ ಫ್ಯಾಮಿಲೀಸ್ ಅಂತ ಹೇಳಿ. ಹಾಗೆ ಇನ್ನು ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾಯಿರುತ್ತೆ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಅನ್ನಿಸ್ಲೇ ಇಲ್ಲ ನಮಗೆ ನೋಡಿ. ಮತ್ತು ಸಂಜೆ ರಾತ್ರಿ ಆಯ್ತಲ್ಲ, ಒಂದು 8 o'clock ಹಂಗೆ ನಾವಲ್ಲೇ ಯಾವುದು ಶರವಣ ಭವನ್ ಅಂತ ಹೇಳಿ ಅಲ್ಲಿ ಊಟಕ್ಕೆ ಬಂದ್ವಿ. ಊಟ ಮಾಡಿ ಬಂದದ್ದು. ಆ ಸ್ಯಾರೀಸ್ ವೀಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ಮಾಡ್ತೀನಿ. ನಮಗೆ ಯಾವ್ಯಾವ ಥರ ಸ್ಯಾರೀಸ್ ತಂದು ಅಂತ, ಮತ್ತು ಇದು ಗೋಬಿ ಮಂಚೂರಿ, ಮತ್ತು ರೋಟಿ, ಮತ್ತು ಜೀರಾ ರೈಸು, ಮತ್ತು ವೆಜ್ ಬಿರಿಯಾನಿ ಎಲ್ಲ ತೊಗೊಂಡಿದ್ವಿ. ನಾನು ಎಷ್ಟು ಆಗುತ್ತೆ ಅಷ್ಟು ವೀಡಿಯೋನ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನನ್ನ ಮಗನ್ಗೆ ಏನಾಯ್ತಪ್ಪ ಇಲ್ಲಿ, ಇದೇನು ತಿನ್ನದ? ಏನಾಯ್ತು ನೋಡೋ ಋಷಿಗೆ ಚಪ್ಲಿನೂ ಮಾಡ್ಬಿಟ್ಟವ್ರು ಹೋಗತ್ತೆ. ಆಮೇಲೆ ನಾವು ಹಾಗೆ ಊಟ ಎಲ್ಲ ಮುಗಿಸಿ ಆಚೆ ಬಂದರೆ ಇಲ್ಲಿ ಶಾಪಿಂಗ್ ಅಂತ ಇತ್ತು. ಮಕ್ಕಳಿಗೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿತ್ತು ಅಂದರೆ ಹ್ಯಾಂಡ್ ಬ್ಯಾಗ್ಸ್ ಅಂತೆ, ಮತ್ತೇನು ಬೈಕು, ಮತ್ತು ಸೈಕಲ್ಲು, ಆಮೇಲೆ ಸ್ಲಿಪ್ಪರಲ್ಲಿ ಏನೋ ತಿಂಡಿ ಎಲ್ಲ ಮಾಡಿದ್ದೆ. ನಂಗೆ ಅದು ನೋಡಿ ಒಂಥರ ನೋಡಿ ಬರ್ತಾ ಇತ್ತು, ವಾ ಅನ್ನೋ ಥರ ಖುಷಿ ಆಯಿತು. ಹಾಗೆ ನನ್ನ ಮಗನಿರಲಿ ಏನಾರು ಅಂತ ತಗೊಂಡಿರೋಪ್ಪ ಅವ್ನು ಬಂದಿರಲಿಲ್ಲ, ಅವ್ನು ತೊಗೊಂಡ್ಬಾರ್ದು ಅಂತೇಳಿ ನಾನಲ್ಲಿ ತೊಗೊಳ್ತಾ ಇದ್ದೆ. ಹಾಗೆ ಎಲ್ಲ ಮುಗಿತು, ಹೊರಡ್ತಾ ಇದ್ದೀವಿ. ಇನ್ನೆಲ್ಲರೂ ಟಯರ್ಡ್ ಆಗಿದ್ದಾರೆ ಪಾಪ, ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ಲಾಸ್ಟಲ್ಲಿ ಇಷ್ಟು ವೀಡಿಯೋನ ಮಾಡಿಕೊಂಡೆ. ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.